ಯಮಕನ ಮರಡಿಯ ಬಿಬಿ ಹಂಜಿ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಜಿಲ್ಲಾ ಉತ್ತರ ಹಾಗೂ ದಕ್ಷಿಣ ಮಂಡಲದ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಹೌದು, ಯಮಕನ ಮರಡಿ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಯಾರು ಅಭ್ಯರ್ಥಿಗಳಾಗಬೇಕು ಎಂಬುದನ್ನ ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದು, ಈಗಲೇ ಯಾರು ತಮ್ಮನ್ನ ಅಭ್ಯರ್ಥಿ ಎಂದು ಸ್ವಯಂ ಘೋಷಿಸಿಕೊಳ್ಳುವ ಅಗತ್ಯವಿಲ್ಲ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಕಾರ್ಯಕರ್ತರಿಗೆ ಕಿವಿಮಾತನ್ನ ಹೇಳಿದ್ರು. ಸಭೆಯಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ತನ್ನದೇ ಆದ ಶಿಸ್ತು ಇದೆ. ಇತರ ಪಕ್ಷಗಳಂತೆ ವಿಸಿಟಿಂಗ್ ಕಾರ್ಡ್ ಸಂಸ್ಕೃತಿ ನಮ್ಮಲ್ಲಿಲ್ಲ. ಇಲ್ಲಿ ಏನೇ ಇದ್ದರೂ ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತೆ. ಈ ಬಾರಿ ಒಗ್ಗಟ್ಟಿನಿಂದ ದುಡಿದರೆ ಜಯ ಗಳಿಸುವುದು ನಿಶ್ಚಿತ ಎಂದರು. ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಯ ನಿಟ್ಟಿನಲ್ಲಿ ನಡೆಯಬೇಕಾದ ಅನೇಕ ಕಾರ್ಯಗಳು ಬಾಕಿ ಇವೆ. 3 ತಿಂಗಳುಗಳ ಹಿಂದೆ ನೀಡಲಾಗಿದ್ದ ಪಕ್ಷದ ಬಲವರ್ಧನೆಯ ಹಲವು ಕೆಲಸಗಳನ್ನು ಈವರೆಗೂ ಪೂರೈಸಿಲ್ಲ. ಅಕ್ಟೋಬರ್ 17ರಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಯಮಕನ್ ಮರಡಿ ಹಾಗೂ ಚಿಕ್ಕೋಡಿ ಕ್ಷೇತ್ರಗಳಿಗೆ ಪಕ್ಷ ಸಂಘಟನೆಯ ಬಗ್ಗೆ ಅವಲೋಕನ ಸಭೆ ನಡೆಸಲಿರುವ ಹಿನ್ನೆಲೆಯಲ್ಲಿ ಬಾಕಿ ಉಳಿದ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಮುಗಿಸಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಇದೇ ಸಮಯದಲ್ಲಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಬಸವರಾಜ ಹುಂದ್ರಿ ಅವರು ಮಾತನಾಡಿ, ನಾವು ಪ್ರತಿ ಗ್ರಾಮದಲ್ಲಿ ತಳಮಟ್ಟದಿಂದ ಸಂಘಟನೆ ಮಾಡಿದರೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲುವು ಸಾಧಿಸಲಿದೆ ಹಾಗೂ ಚುನಾವಣೆಯಲ್ಲಿ ಯಾರು ಸ್ಪರ್ಧಿಸಬೇಕು ಎಂದು ವರಿಷ್ಠರು ನಿರ್ಧರಿಸುತ್ತಾರೆ. ಸ್ಪರ್ಧಿಸಲು ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದು, ಕ್ಷೇತ್ರದಲ್ಲಿ ಯಾರೇ ಸ್ಪರ್ಧಿಸಲಿ ನಾವು ಒಗ್ಗಟ್ಟಿನಿಂದ ಬರುವ ಚುನಾವಣೆಯಲ್ಲಿ ಬಿಜೆಪಿಯ ಧ್ವಜ ಹಾರಿಸೋಣ ಎಂದು ಹೇಳಿದ್ರು. ಅರವಿಂದಣ್ಣ ಹಂಜಿ ಅವರೇ, ನಾರ್ತ್ ಈಸ್ಟ್ಲಿ ಅವರೇ, ಕೆಲವಣ್ಣ ಪಟೇಲ್ ಅವರೇ, ಸಿದ್ದಲಿಂಗಣ್ಣ ಸಿದ್ದಗೌಡ ಅವರೇ, ಶಿವಣ್ಣ ಮುಸೂಪರ್ ಅವರೇ ಹಾಗೂ ಇಲ್ಲಿ ಬಂದಂಥ ಎಲ್ಲ ನಮ್ಮ ಬಿ ಜೆ ಪಿಯ ಪದಾಧಿಕಾರಿಗಳೇ, ಅಣ್ಣ ತಮ್ಮಂದರೇ, ಯುವಕ ಮಿತ್ರರೇ ಹಾಗೂ ಎಲ್ಲ ನನ್ನ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನಮ್ಮ ಹೆಮ್ಮಗವಣ್ಣ ಕ್ಷೇತ್ರದಲ್ಲಿ ಸಂಘಟನೆ ಹೀಗೆ ಮಾಡಬೇಕು ಮತ್ತು ಸಂಘಟನೆ ಬಗ್ಗೆ ಅನೇಕ ಸವಿಸ್ತಾರವಾಗಿ ರವೀಂದ್ರನಾಥ್ ಶಿಶಿರನಾಥ್ ಈಗಾಗಲೇ ಹೇಳಿದ್ದಾರೆ. ಈ ಬುಕ್ಕುಗಳನ್ನು ಕೊಟ್ಟು ನಮ್ಗೆ ಸರಿಸುಮಾರು 8 ತಿಂಗಳಿಂದ ನಾವು ಈ ಬುಕ್ಕುಗಳನ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಈ ಒಂದು ಭೂತ ಸಶಕ್ತೀಕರಣದ ನಾನು ಜಿಲ್ಲಾ ಸಂಚಾಲಕನಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ 8 ಮತಕ್ಷೇತ್ರಗಳಲ್ಲಿ 7 ಮತಕ್ಷೇತ್ರಗಳಲ್ಲಿ ಕಂಪ್ಲೀಟ್ ಮಾಡಿದ್ವು. ಆಲ್ರೆಡಿ ನಮ್ಮದು ಎಂಕಮಡಿ ಒಂದೇ, ಇದನ್ನು ನಾವು ಒಂದೇ ತೊಗೊಂಡ್ರೆ ಕೂತಿದ್ದನ್ನು ಮಾಡಿ ಮುಗಿಸ್ಬೇಕಂದ್ರೆ ಆಗ ಮುಗಿಸ್ತಿದ್ನು. ಆದರೆ ನಾವು ಮಾಡಿದ ಕಾರ್ಯಕರ್ತರನ್ನು ಇದಕ್ಕೆ ಜೋಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವರ ಕಾರ್ಯಕರ್ತರ ಅವರ ಪದಾಧಿಕಾರಿಗಳು ಒಂದು ಆಯಾ ಗ್ರಾಮದವರು ಮಾಡಲಿ ಅನ್ನೋ ಉದ್ದೇಶದಿಂದ ಇದನ್ನು ಇಲ್ಲಿ ಮಠ ಅವರ ಮಾಡಲಿಕ್ಕೆ ಬಿಟ್ಟು ಅದನ್ನು. ಯಾಕಂದ್ರೆ ನಾವು ಕುತ್ಕೊಂಡು ಮಾಡಿದಂದ್ರೆ ಒಂದು ಇಲ್ಲೇ ಕುತ್ಕೊಂಡು ಮಾಡಿದ್ರೆ ಒಂದು 50-60 ಸಂಖ್ಯೆ ಬೇಕಾದ ಮೊಬೈಲ್ ನಂಬರ್ ಆಟ ಮುಂದೆ ಇರ್ತಾರೆ ಅಂತಕ್ಕ ಮುಂದೆ ಕೆಳಗೆ ನಾವು ತುಂಬಿ ಫಾರ್ಮ್ ತುಂಬಿ ಕೊಟ್ಟು ಅಂದ್ರೆ ಬುಕ್ ಮುಗಿಸ್ಕೊಡ್ತದ. ಆದ್ರೆ ಹಂಗಾದ್ರೆ ನಮ್ಮ ಸಂಘಟನೆಗೆ ಬೆಲೆ ಇರೋಲ್ಲ. ಆ ಉದ್ದೇಶದಿಂದ ಅವ್ರನ್ನ ಆ ಉರಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಇನ್ನು ಮಟ್ಟ ಮುಂದಾಗ್ತಕ್ಕಂಥ ಪ್ರತಿ ಗ್ರಾಮದಲ್ಲಿ ಪ್ರತಿ ನಮ್ಮ ಕಾರ್ಯಕರ್ತರು ಇಬ್ಬರು ಮಂಡಲ ಅಧ್ಯಕ್ಷರು ಫೋನ್ ಮಾಡಿದಾರೆ. ನಾವು ಸಾಕಷ್ಟು ಚೆನ್ನಾಗಿ ಫೋನ್ ಮಾಡಿದ್ವು, ಆದ್ರೆ ಇದು ಪೂರ್ಣ ಆಗಿಲ್ಲ. ಮತ್ತ ಬೆಳಗಾವಿ ಜಿಲ್ಲಾ ಪಂಚಾಯತಿ ಅಂದ್ರೆ ಬೆಳಗಾವಿ ತಾಲೂಕಿನಲ್ಲಿ ಬರುವಂತ 96 ಕೋತಿ ಅಂದವಲ್ಲ, ಆ 96 ಕೋತಿಗೆ ಈಗಾಗಲೇ 54 ಬುಕ್ಗಳ ರೆಡಿಯಾಗಿ ಬಂದವಂತ ಕಂಪ್ಲೀಟ್ ಆಗಿ. ಇನ್ನು ಅಲ್ಲಿ ಇರುವಂತ ಬಾಕಿ ಕಂಪ್ಲೀಟ್ ಮಾಡುವಂಥದ್ದು ಅಪಾಯಿಂಟ್ಮೆಂಟ್ ಕೂಡಿ ಮತ್ತು ಅವರ ಎಲ್ಲ ಸಂಘಟನೆಗಳು ಕೂಡಿ ಅದನ್ನು ಮಾಡಬೇಕು. ಈ ನಮ್ಮ ಉತ್ತರ ಮಂಡಲದಲ್ಲಿ 139 ಬೂತ್ ನಾವು ಹೆಚ್ಚು ಕಡಿಮೆ ಉಳಿದದ್ದು ಇಲ್ಲೇ ನಮ್ಮ ನೀಡಿ ಬಂದ ಬರೀ 30 ಬೂತ್ ಬುಕ್ಗಳು ಕಂಪ್ಲೀಟ್ ಆಗಿ ಬಂದದ್ದು. ಆಲ್ರೆಡಿ ಕೆಲವೊಂದು ಊರ ಗ್ರಾಮಗಳಾಗ ಇವನು ಕಂಪ್ಲೀಟ್ ಮಾಡಿದಾರು, ಆದರೆ ಅವ್ರು ನಾವು ಸರಿಯಾಗಿ ಮಾಡಿಲ್ಲ. ಅವರು ಪೇಜ್ ಪ್ರಮುಖನ ಹೆಂಗೆ ಮಾಡಬೇಕು ಇದ್ರ ಅವ್ರು ಸರಿಯಾಗಿ ಮಾಹಿತಿ ಇಲ್ಲ. ಆದ್ರೆ ಅದನ್ನ ಒಂದು ಇನ್ನೊಂದ್ಸಲ ನಮ್ಮ ಸಂಘಟನಾ ಬಂದ ನಾನು ತಿಳಿಸಿ ಹೇಳಿದ್ರೆ ಚಲೋತು. ಅವ್ರ ಅಲ್ಲಿ ನಮಗಷ್ಟೇ ಹೇಳ್ಬೇಕಾರು ಆದ್ರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಗಿತ್ತು. ಅದನ್ನ ಅಲ್ಲಿ ಕರೆದ ನಮ್ಗೆ ಮೀಟಿಂಗ್ ತಗೊಂಡಾರ. ಈಗ ಅದನ್ನ ಸಿರಿಸೇನ ಒಂದು ಟೀಮ್ ವೈಸ್ ಮಾಡಿ ನಾವು ಜೆಡಿಕೋ ವೈಸ್ ಮಾಡಿ ಅದನ್ನ ಯಾವ ಟೈಪ್ ಮಾಡ್ಬೇಕು ಅನ್ನೋದನ್ನ ಒಂದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ಮ ಕಾರ್ಯಕರ್ತರ ಮುಖಾಂತರ ತೀರ್ಮಾನ ಮಾಡ್ತಾರೆ, ಅದೇನು ವರಿಷ್ಠರು ಹಂಗೇನು ಮಾಡೋಲ್ಲ, ಕಾರ್ಯಕರ್ತರ ಮುಖಾಂತರ ತೀರ್ಮಾನ ಮಾಡ್ತಾರೆ. ನೀವು ಅದಕ್ಕೆ ಗೊಂದಲಕ್ಕೆ ಹೋಗ್ಬೇಡ್ರಿ, ಈಗಾಗಲೇ ವಿಷಯ ಒಳಗೆ ಬರ್ಬಾರ್ದು. ಯಾಕಂದ್ರೆ ನಮ್ಮ ಇದು ಮತಕ್ಷೇತ್ರ ಮೀಸಲು ಮತಕ್ಷೇತ್ರ, ಮೀಸಲು ಮತಕ್ಷೇತ್ರ ಅಂದ್ರೆ ಇಲ್ಲಿ ಆಕಾಂಕ್ಷಿಗಳು ಸಾಕಷ್ಟು ಇರ್ಬೋದು, ಆಕಾಂಕ್ಷಿಗಳು ಸಾಕಷ್ಟು ಇರ್ಬೋದು. ಯಾರು ಬೇಕಾದ್ರೆ ಆಕಾಂಕ್ಷಿ ಆಗಲಿ, ಪಕ್ಷ ಯಾರು ಪ್ರತಿ ಬರ್ತೈತಿ ಕೆಲಸ ಮಾಡೋದು ಅಷ್ಟೇ, ಅದ್ರ ಬದಲು ಏನು ಹೊರಗೆ ಚರ್ಚೆ ಮಾಡೋದಿಲ್ಲ ಬೇಡ. ಒಂದು ಇನ್ನೊಂದು ನನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಅಭಿನಂದನೆ ಹೇಳ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಎಷ್ಟು ಮೀಸಲಾತಿಯನ್ನು
ಮತ್ತು ಎಸ್ ಸಿ ವಿಶ್ಲಾದ್ಯನ್ನ ಹೆಚ್ಚಳ ಮಾಡ್ತಾರೆ. ಆದ ಕಾರಣ ನಾನು ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಶ್ರೀರಾಮಣ್ಣ ಅವರಿಗೆ ಮತ್ತೊಮ್ಮೆ ನಮ್ಮ ಎಂ ಕಾಂ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಇಷ್ಟು.